ಬಿಜೆಪಿ ಎಂ ಎಲ್ ಎ ಇದ್ರಲ್ಲಿ ಯಾರು ತಂದಿದ್ದಾರೆ ಹೇಳಿ ನೋಡೋಣ. ಶ್ರೀನಿವಾಸ ಶೆಟ್ಟಿ ಅವ್ನು ಸಣ್ಣ ಮುಖನೇ ನೋಡಿದ್ದೀನಿ. ಶ್ರೀನಿವಾಸ ಶೆಟ್ಟಿ ಅವ್ನು ಸಣ್ಣ ಮುಖನೇ ನೋಡಿದ್ದೀನಿ. ನಿನ್ನೆ ನಡೆದಂತಹ ಬೈಂದೂರಿನ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಗ್ರವಾಗಿ ಮಾತಾಡಿದರು. ಶ್ರೀನಿವಾಸ ಶೆಟ್ಟಿ ಅಂದರೆ ನೋಡಲೇ ಇಲ್ಲ ಆ ಶಾಸಕರನ್ನು ಏಕವಚನದಲ್ಲಿ ಮಾತಾಡಿ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿದ್ದು ಯಾವುದೋ ಒಬ್ಬ ಶಾಸಕರಿಗೆ ಏಕವಚನ ಮಾತಾಡುವಷ್ಟು ನಮಗೆ ಸಲಿಗೆ ಇಲ್ಲ. ಅವ್ರ ಹತ್ರ ಸಲಿಗೆ ಇದ್ದವ್ರ ಹತ್ರ ಮಾತಾಡ್ಬೋದು. ಮಾಜಿ ವರ್ಷದಿಂದ ಸಲಿಗೆ ಇದ್ದು ಒಂದು ಏಕವಚನದ ಅಭ್ಯಾಸ ಇದ್ದಲ್ಲಿ ಮಾತಾಡ್ಬೋದು. ಅವರು ಯಾಕೆ ಮಾತಾಡೋದು ನನಗೆ ಗೊತ್ತಿರಲಿ, ಅವ್ರ ಹತ್ರ ಕೇಳಬೇಕು. ಅವರ ಗೌರವಕ್ಕೆ ತಕ್ಕುದಂದಲ್ಲ, ಆದರೆ ನನ್ನ ಪರಿಚಯ ಇಲ್ಲ ಅಂತ ಹೇಳ್ತಾರೆ ಅವರು. ಬಾರ್ಕೂರ್ ಸಂಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಹೊರಗೆ ಬರ್ತಾ ಇರುವಾಗ, ಊಟ ಮಾಡಿ ಹೊರಗೆ ಬರ್ತಾ ಇರುವಾಗ ಹೇಳಿದ್ರು, ಬೇರೆ ಗುರುತ ಮಾಡಿ ಇವರು ಕಾಂಗ್ರೆಸ್ ನಮ್ಮ ಪಕ್ಷ ಬರ್ತಾರೆ ಅಂತ ಸೊರಕೆ ಅವರಿಗೆ. ಆಗ ಸಿದ್ದರಾಮಯ್ಯ ಶೆಟ್ಟರ ಬನ್ನಿ ನಮ್ಮ ಪಕ್ಷ ಬನ್ನಿ ನೀವೆಲ್ಲ ಮಾತಾಡೋದಿಲ್ಲ ಅಂತ ಅವರಿಗೆ ಹೇಳಿ, ಪರಿಚಯ ಇಲ್ಲ ಅವರಿಗೆ. ಎರಡನೇ ವಿಶೇಷ ಅನುದಾನಕ್ಕೋಸ್ಕರ ಅವರ ಚೇಂಬರಿಗೆ ಹೋಗಿದ್ದೆ ನಾನು ಬೆಂಗಳೂರಿನಲ್ಲಿ. ಚೇಂಬರಿಗೆ ಒಳಗೆ ಹೋಗುವಾಗ ಅಭಯ ಚಂದ್ರ, ಸಚಿವರಾದ ಅಭಯ ಚಂದ್ರರು, ವಿನಯ್ ಕುಮಾರ್ ಸೊರಕೆ ಅವರಿದ್ರು. ನನ್ನನ್ನು ನೋಡಿದ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಶ್ರೀನಿವಾಸ ಶೆಟ್ಟರು ಬಂದರು, ಶ್ರೀನಿವಾಸ ಶೆಟ್ಟರು ಬಂದರು ಅಂತ ಹೇಳಿ. ಆಗ ಒಂದು ಮನವಿಯನ್ನು ಕೊಟ್ಟಿದ್ದೆ. ಸಿದ್ದರಾಮಯ್ಯನವರು ಹೇಳಿದ್ರು ನಮ್ಮ ಪಕ್ಷಕ್ಕೆ ನೀವು ಬನ್ನಿ, ಮತ್ತೆ ಸೊರಕೆಯವರ ನೀವಲ್ಲಿ ಇವರಿಗೆ ಒತ್ತಾಯ ಮಾಡ್ತಾ ಇಲ್ಲ, ಅಭಯ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ನಾನು ಹೇಳಿ ನನ್ನ ಪಕ್ಷಕ್ಕೆ ಬರುವುದಿಲ್ಲ, ಅನುದಾನ ಮನಸ್ಸಿದ್ರೆ ಕೊಡಿ ಇದ್ರೆ ಬಿಡಿ ಅಂತೇಳಿ ಹೇಳಿದ್ವಿ. ಅದರ ಮೇಲೆ ಉಡುಪಿಯಲ್ಲಿ ಒಂದು ಮಗುವೀರ ಸಮಾಜದವರು ಒಂದು ದೊಡ್ಡ ಸಮಾವೇಶ ಜೈಶಂಕರ್ ನೇತೃತ್ವದಲ್ಲಿ ಆಯಿತು. ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದಿದ್ರು. ನಾನು ವೇದಿಕೆಯಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡಿದ್ದೆ. ಸೈಡಲ್ಲಿ ಕೂತ್ಕೊಂಡಿದ್ದಾಗ ಪ್ರಮೋದ್ ಮುದ್ರ ಹತ್ತಿರದಲ್ಲಿ ಕೂತ್ಕೊಂಡಿದ್ರು, ಉಸ್ತುವಾರಿ ಸಚಿವರು. ಅವರು ನೆಪಿಸಿ ಶೆಟ್ಟರಲ್ಲಿ ಬನ್ನಿ ಹತ್ತಿರ ಕೂತ್ಕೊಳ್ಳಿ ಅಂತ ಹೇಳಿ. ಅದರ ಮೇಲೆ ಪ್ರಮೋದ್ ಮುದ್ರ ಹೇಳಿದ್ರು ನೀವೆಲ್ಲ ಪ್ರಯತ್ನ ಮಾಡೋದಿಲ್ಲ ಶ್ರೀನಿವಾಸ ಶೆಟ್ಟರ್ ಹತ್ರ ನೀವು ಬರಲಿಕ್ಕೆ, ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಪರಿಚಯ ಎಲ್ಲ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳಬೇಕು. ಅಲ್ಲ ಇಷ್ಟು ನಡೆದ ಮೇಲೆ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟ ಮೇಲೆ ಹಾಗೆ ನನ್ನ ವ್ಯಕ್ತಿತ್ವವೇ ಗೊತ್ತಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿತ್ವ ಇಲ್ಲ ಅನ್ನೋ ಪಕ್ಷ ಯಾಕೆ ಕರಿಬೇಕು? ಅವ್ರನ್ನ ಅವ್ರ ಹತ್ರ ವಿಮರ್ಶೆ ಮಾಡ್ಲಿಕ್ಕೆ ಕೇಳ್ಬೇಕು ಪತ್ರಕರ್ತರು.